ಮಲ್ಪೆಯಲ್ಲಿ ಅದ್ದೂರಿಯಾಗಿ ನಡೆಯಿತು ಮತ್ಸ್ಯ ಮೇಳ. ಬಗೆ ಬಗೆಯ ಮೀನುಗಳಿಗೆ ಮನಸೋತ ಮಲ್ಪೆಯ ಜನ. ಮೀನು ಪ್ರದರ್ಶನ ಮಾರಾಟದ ಜೊತೆಗೆ ಮೀನು ಶಿಕಾರಿ ನಡೆಸಿ ಮೈಮರೆತ ಪ್ರವಾಸಿಗರು. ವಿವಿಧ ಜಾತಿಯ ಮೀನುಗಳು ಅಲ್ಲಿ ಜನರನ್ನು ಆಕರ್ಷಿಸುತ್ತಿದ್ದವು. ಬಗೆ ಬಗೆಯ ಮೀನಿನ ಖಾದ್ಯಗಳು ಜನರ ಬಾಯಿಯಲ್ಲಿ ನೀರಿಳಿಸುತ್ತಿದ್ದವು. ಸಸ್ಯಾಹಾರಿಗಳ ಚಿತ್ತ ಕೂಡ ಮೀನುಗಳತ್ತ ನೆಡುವಂತ ಆಕರ್ಷಕ ಮೀನುಗಳ ಅಕ್ವೇರಿಯಂಗಳು ಅಲ್ಲಿದ್ದವು. ಹೌದು, ಮೀನುಗಾರಿಕಾ ಇಲಾಖೆ ಮಲ್ಪೆ ಬೀಚ್ ಅಭಿವೃದ್ಧಿ ಸಮಿತಿ ಜಂಟಿಯಾಗಿ ಮಲ್ಪೆಯಲ್ಲಿ ಆಯೋಜಿಸಿದ್ದ ಮತ್ಸ್ಯಮೇಳ ಎಲ್ಲರನ್ನೂ ಕೈಬೀಸಿ ಕರೆಯುತ್ತಿತ್ತು. ಮಲ್ಪೆ ಕಡಲ ಕಿನಾರೆ ಅಕ್ಷರಶಃ ಮೀನುಗಳ ಗಮಗಮ ಸುವಾಸನೆಯಿಂದಲೇ ತುಂಬಿ ಹೋಗಿತ್ತು. ಒಂದೆಡೆ ಕಡಲ ಸದ್ದು, ಇನ್ನೊಂದೆಡೆ ಮೀನುಗಳ ಸುವಾಸನೆ. ಇವುಗಳಿಗೆ ಮೀನು ಪ್ರಿಯರು ಮಾರು ಹೋಗಿದ್ರು. ಇನ್ನು ಕರಾವಳಿಯ ಬಂಗುಡೆ, ಬೂತಾಯಿ, ಪಾಂಪ್ಲೆಟ್ ಹೀಗೆ ಹತ್ತು ಹಲವು ಬಗೆಯ ಮೀನುಗಳು ಮಲ್ಪೆ ಕಡಲ ತಡೆಯಲ್ಲಿ ಪ್ರದರ್ಶನಗೊಂಡವು. ಮೀನು ಪ್ರಿಯರು ತಮ್ಮಿಷ್ಟದ ಮೀನುಗಳನ್ನು ಖರೀದಿಸಿ ಖುಷಿಪಟ್ರು. ಇನ್ನು ಮೀನುಗಳ ಬಗೆ ಬಗೆಯ ಖಾದ್ಯ ಪ್ರದರ್ಶನ ಹಾಗೂ ಮಾರಾಟ ಮೇಳ ಕೂಡ ಆಯೋಜಿಸಲಾಗಿತ್ತು. ಗೃಹಿಣಿಯರು ಬಗೆ ಬಗೆಯ ಖಾದ್ಯಗಳ ಮೂಲಕ ಪ್ರವಾಸಿಗರಿಗೆ ತಮ್ಮ ಕೈರುಚಿಯನ್ನು ಸವಿಯ ನೀಡಿದ್ರು. ಇನ್ನು ಮಲ್ಪೆಯಲ್ಲಿ ಆಯೋಜಿಸಲಾಗಿದ್ದ ಮತ್ಸ್ಯ ಮೇಳದಲ್ಲಿ ಬಗೆ ಬಗೆಯ ಮೀನು ಪ್ರದರ್ಶನ, ಮಾರಾಟ, ಖಾದ್ಯ ತಯಾರಿ ಮಾತ್ರವಲ್ಲದೆ ಮೀನು ಹಿಡಿಯುವ ಶಿಕಾರಿ ಸ್ಪರ್ಧೆ ಕೂಡ ಆಯೋಜಿಸಲಾಗಿತ್ತು. ಮಲ್ಪೆಗೆ ಆಗಮಿಸಿದ ಪ್ರವಾಸಿಗರು ಮೀನುಗಳಿಗೆ ಗಾಳ ಹಾಕುತ್ತಾ ಕಡಲ ಕಿನಾರೆಯಲ್ಲಿ ಮೀನು ಶಿಕಾರಿಯ ಮಜಾ ಪಡೆದುಕೊಂಡ್ರು. ಇನ್ನು ಇದೇ ಮೊದಲ ಬಾರಿಗೆ ಉಡುಪಿಯಲ್ಲಿ ಮತ್ಸ್ಯಮೇಳ ಹಾಗೂ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಯಿತು. ಮೀನುಗಾರಿಕಾ ಸಚಿವ ಪ್ರಮೋದ್ ಮಧ್ವರಾಜ್ ಅವರ ಉತ್ಸುಕತೆಯಿಂದ ಇದು ಸಾಧ್ಯವಾಗಿದ್ದು ಪ್ರವಾಸಿಗರನ್ನು ಮನಸೂರೆಗೊಳಿಸಿದೆ ಎಂದು ಮೀನುಗಾರಿಕಾ ಇಲಾಖೆ ಉಪನಿರ್ದೇಶಕ ಕಿರಣ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಉಡುಪಿಯ ಮಲ್ಪೆಯಲ್ಲಿ ಆಯೋಜಿಸಲಾಗಿದ್ದ ಮತ್ಸ್ಯಮೇಳ ಆ ಭಾಗದ ಮೀನು ಪ್ರಿಯರಿಗೆ ಹಾಗೂ ಪ್ರವಾಸಿಗರ ಮನ ತಣಿಸಿತು. ಪರೀಕ್ಷಿತ್ ಶೇಟ್, ದೈಜಿ ವರ್ಲ್ಡ್ 24/7.